ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ಬಳೆ ಬೇಕಾಗುತ್ತೆ ಹಾಗೆ ತಂಗಿನಕಾಯಿ ಕಲಶ ಇಡೋದಕ್ಕೆ ಸೊ ನೀವು ಪ್ಲೈನ್ ಬೇಕಾದ್ರೆ ಪ್ಲೈನ್ ತೊಗೋಬೋದು ನಾನು ಅರಶಿನ ಹಚ್ಚಿರೋದನ್ನ ತೊಗೊಂಡಿದ್ದೀನಿ ಕೊಂಬು ಕೊಂಬಬೇಕು ಹಾಗೆ ಎಲೆ ಅಡಿಕೆ ಹಾಗೆ ದಕ್ಷಿಣೆಗೆ ಅಂತ ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ನಾನು ನಿಮಗೆ ಯಾವ ರೀತಿ ಬೇಕೋ ನೂರೊಂದು ರೂಪಾಯಿ ಎಷ್ಟು ಬೇಕೋ ಇಟ್ಕೊಳ್ಳಿ ಕರ್ಪೂರ ಅರಿಶಿನ ಕುಂಕುಮ ಹಾಗೆ ಒಂದು ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ ಮತ್ತು ಅಕ್ಷತೆ ಕಾಳು ಹಾಗೆ ದೇವ್ರ ಗಿಡಕ್ಕೆ ಬಿಚ್ಚೋಲೆ ಅಂತ ಹೇಳ್ತಾರಲ್ಲ ಆ ರೀತಿ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಮತ್ತು ಎಣ್ಣೆ ದೀಪದ ಎಣ್ಣೆ ಹಾಗೆ ದೀಪಕ್ಕೆ ಹಾಕೋ ಬತ್ತಿ ಹಾಗೆ ಗೆಜ್ಜೆ ವಸ್ತ್ರ ದೇವರಿಗೆ ನೀವು ಎಷ್ಟೇ ಅಲಂಕಾರ ಮಾಡೋದು ಎಷ್ಟೇ ಹೂವು ಹಾಕೋರು ಗೆಜ್ಜೆ ವಸ್ತ್ರನ ಹಾಕೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಅದೇ ರೀತಿ ನೋಡಿ ಕಲಿಸೋದು ಒಳಗೆ ಹಾಕೋದಕ್ಕೆ ಡ್ರೈ ಫ್ರೂಟ್ಸ್ದು ಪ್ಯಾಕೆಟ್ ಸಿಗುತ್ತೆ ಅದನ್ನ ತೊಗೊಳ್ಳಿ ಹಾಗೆ ತುಪ್ಪದ ಬತ್ತಿ ಅಚ್ಚಕ್ಕೆ ಬತ್ತಿ ಹಾಗೆ ದೇವ್ರ ಗುಡ್ಸೋಕ್ಕೆ ಸೀರೆ ಅಗರಬತ್ತಿ ತೊಗೊಂಡಿದ್ದೀನಿ ಅಗರಬತ್ತಿ ಬೇಕೇ ಬೇಕಾಗುತ್ತೆ ಹಾಗೆ ಹೂವು ತೊಗೊಂಡಿದ್ದೀನಿ ಹೂವು ನಾನು ಮನೇಲಿ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೊಳ್ಳಿ ಹಾರ ಆ ರೀತಿ ಯಾವ್ದು ಬೇಕೋ ತೊಗೊಳ್ಳಿ ಬಿಡಿ ಹೂವೂ ಬೇಕಾಗುತ್ತೆ ಹಾಗೆ ಹಣ್ಣು ಹಂಬಲು ಬೇಕು ಒಂದು ಐದು ರೀತಿ ಹಣ್ಣುಗಳನ್ನ ತೊಗೊಳ್ಳಿ ಈಗ ನೋಡಿ ನಾನು ಕಲ್ಶನ ಇಡೋಕ್ಕೂ ಮುಂಚೆ ಟೇಬಲ್ ಏನು ತೊಗೊಂತೀವಿ ಟೇಬಲ್ ನೀವು ಏನರ ಮೇಲೆ ಕೂರಿಸಿದ್ರೆ ಅದ್ರ ಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದ ಮೇಲೆ ರಂಗೋಲಿನ ಹಾಕೊಡಿ ರಂಗೋಲಿನೂ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು ನಾನು ಮುಂಚೆಯಿಂದಲೇ ಇದೇ ರೀತಿ ರಂಗೋಲಿ ಹಾಕೊಳ್ಳೋದು ಸೊ ಅದನ್ನೇ ಹಾಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ಅರಿಶಿನ ಹುಂಕು ಇಟ್ಕೊಂಡಿದ್ದೀನಿ ರಂಗೋಲಿ ಹಾಕಿದ್ದೀವಿ ಅದ್ರ ಮೇಲೆ ಮೊಣೆನ ಹಾಕೋಬೇಕಾಗುತ್ತೆ ಸೊ ಮೊಣೆ ಹಾಕ್ಕೊಂಡು ಅದ್ರ ಮೇಲೆ ಬಟ್ಟೆನ ಹಾಸ್ಕೊತೀನಿ ನಾನು ಯಾಕೆ ಕೆಲವರು ಮೊಣೆ ಮೇಲೆ ರಂಗೋಲಿ ಹಾಕೋತಾರೆ ಮೊಣೆ ಮೇಲೆ ರಂಗೋಲಿ ಹಾಕಿ ನಾವು ಬಟ್ಟೆ ಹಾಕಿದಾಗ ಏನಾಗುತ್ತೆ ರಂಗೋಲಿ ಎಲ್ಲ ಹರಿಸೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಮೊಣೆ ಕೆಳಗೆ ರಂಗೋಲಿನ ಹಾಕ್ಕೊಳ್ತೀನಿ ಯಾವತ್ತೂ ನೋಡಿ ಮತ್ತು ಕೆಳಗೆ ಕೆಳಗಿಡೋದಕ್ಕೆ ಪ್ಲೇಟ್ ಇಟ್ಟಿದ್ದೀನಿ ಅದಕ್ಕೆ ಅಕ್ಕಿನ ಇದ್ದೀನಿ ಅಕ್ಕಿನ ಅಷ್ಟೇ ಪ್ಲೇಟ್ ತುಂಬ ಅಕ್ಕಿನ ಹಾಕೊಳ್ಳಿ ನಾನು ನಿಮ್ಮ ವೀಡಿಯೋ ತೋರ್ಸೋಕ್ಕೋಸ್ಕರ ಹಾಕಿದ್ದೀನಿ ಈ ರೀತಿ ಅದ್ರ ಮೇಲೆ ಒಂದು ಚಂಬನ್ ಬಿಂದಿಗೆನ ಇಟ್ಕೊಂಡಿದ್ದೀನಿ ನಾನು ಬಿಂದಿಗೆಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಹಾಕೋತಾರೆ ಒಬ್ಬರು ಅಕ್ಕಿ ಹಾಕೋತಾರೆ ಒಬ್ಬರು ಧಾನ್ಯಗಳನ್ನ ಹಾಕೋತಾರೆ ನಾನು ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಚಂಬನ್ನ ಇಟ್ಕೊಂಡಿದ್ದೀನಿ ಚಂಬುಗೂ ಅಷ್ಟೇ ನೀರನ್ನು ಹಾಕೋತೀನಿ ಕೆಳಗಡೆ ಬಿಂದಿಗೆಗೆ ಅಕ್ಕಿ ಹಾಕಿರೋದ್ರಿಂದ ಮೇಲೆ ಚಂಬುಗೆ ನೀರನ್ನು ಹಾಕೋತೀನಿ ನಾನು ನೀರು ಹಾಕ್ಕೊಂಡು ಅದರೊಳಗೆ ಆಗಲೇ ತೋರಿಸಿದ್ನಲ್ಲ ಡ್ರೈ ಫ್ರೂಟ್ಸ್ದು ಪಾಕೆಟ್ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಳಿ ಪಾಕೆಟ್ ಸಿಕ್ಕಿಲ್ಲ ಅಂದರೆ ನೀವು ಬಾದಾಮಿ ಖರ್ಜೂರ ಗೋಡಂಬಿ ಇದನ್ನೆಲ್ಲ ಹಾಕೋಬೋದು ಹಾಗೆ ಅರ್ಶಿನ ಕುಂಕುಮ ಹಾಗೆ ಅಕ್ಷತೆ ಇಷ್ಟನ್ನ ಹಾಕೊಂಡಿದ್ದೀನಿ ಅದೇ ರೀತಿ ಹೂವು ಹಾಗೆ ನೋಡಿ ಚಿನ್ನದ್ದು ಉಂಗ್ರನ್ನ ಹಾಕೋತಾ ಇದೀನಿ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೋಬೋದು ಆರಾಮಾಗಿ ಚಿನ್ನ ಹಾಗೆ ಬೆಳ್ಳಿನ ಹಾಕಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ನೋಡಿ ಬೆಳ್ಳಿ ಕಾಯಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಬೆಳ್ಳಿ ಐಟಮ್ ಏನೇ ಇರಲಿ ಅದನ್ನು ಹಾಕ್ಕೊಳ್ಳಿ ಈಗ ನೋಡಿ ಅದೆಲ್ಲ ಹಾಕೊಂಡಿದಾದ್ಮೇಲೆ ಎಲೆ ಇಟ್ಕೊತಾಯಿನಿ ಇದೀನಿ ಎಲೆನ ನೀಟಾಗಿರೋದನ್ನು ಇಟ್ಕೊಳ್ಳಿ ನಾನು ಮನೇಲಿ ಇದ್ದಿದ್ದಕ್ಕೆ ಸುಮಾರು ವಿಡಿಯೋ ಮಾಡೋದಕ್ಕೋಸ್ಕರ ಅದೇ ರೀತಿ ಇಟ್ಕೊಂಡಿದ್ದೀನಿ ಐದು ಎಲೆ ಇಲ್ಲ ಮೂರೆ ಇಟ್ಕೊಬೋದು ಬೀಳದೆಲ್ಲ ಇಡೀ ತುಂಬ ಒಳ್ಳೆಯದು ಬೀಳೆದೆಲೆ ಸಿಗಲಿಲ್ಲ ಅಂತಂದರೆ ಎಲೆನೂ ಇಟ್ಕೊಬೋದು ಸಂಪಿಗೆ ಅರ್ಶ ಅರ್ಶಿಣದಾರನ ಕಟ್ಟಬೇಕು ಅರ್ಶನ ಕೊಂಬನ ಹಾಕಿ ತಾಳಿ ರೀತಿ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಮುಂದೆ ನೋಡಿ ಈಗ ಅಕ್ಷತೆ ಮಾಡ್ಕೊಳ್ಳೋಣ ಈಗ ನೋಡಿ ಅಕ್ಕಿ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೂ ತ್ರೀ ಡ್ರಾಪ್ಸ್ ಅಷ್ಟು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಅಕ್ಷತೆ ಮಾಡ್ಕೊಳ್ಳೋದ್ರಿಂದ ನೀವು ಟು ತ್ರೀ ಮಂತ್ಸ್ ಇಟ್ಟರು ಅದು ಹಾಳಾಗೋದಿಲ್ಲ ಚೆನ್ನಾಗೇ ಇರುತ್ತೆ ನೀರನ್ನು ಹಾಕಿ ಮಾಡ್ಕೋತಾರೆ ನೀರು ಹಾಕೋಕೆ ಹೋಗ್ಬಿಡಿ ನೀರು ಹಾಕಿದ್ರೆ ಅದು ಸ್ವಲ್ಪ ದಿವಸಕ್ಕೆಲ್ಲ ಬೂಸ್ಟ್ ಬಂದಂಗೆ ಹಾಕ್ಬಿಡ ಈ ಅಕ್ಷತೆ ಇದನ್ನೆಲ್ಲ ಮುಂಚೆನೇ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಹಬ್ಬದ ದಿವಸ ನಿಮಗೆ ಯಾವುದೇ ರೀತಿ ರಿಸ್ಕ್ ಆಗೋದಿಲ್ಲ ಇದನ್ನೆಲ್ಲ ಮುಂಚೆನೇ ನೀವು ಆರಾಮಾಗಿ ಒಂದು ಟು ತ್ರೀ ಡೇಸ್ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಲಕ್ಷ್ಮೀನ ರೆಡಿ ಮಾಡ್ಕೊಬೋದು ಆಮೇಲೆ ಪೂಜೆಗೆಲ್ಲ ನಿಮಗೆ ಈಸಿ ಇರುತ್ತೆ ಸೊ ಈಗ ಆರತಿ ನೀರು ದೇವರಿಗೆ ಆರತಿ ನೀರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡಿದ್ದೀನಿ ನೀರಿಗೆ ಅರಿಶಿನ ಸ್ವಲ್ಪ ಹಾಗೆ ಕುಂಕುಮನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕುಂಕುಮ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ದೇವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಸುಣ್ಣನ ಹಾಕಕ್ಕೆ ಹೋಗ್ಬಿಡಿ ಸುಣ್ಣ ಹಾಕಿ ಮಾಡ್ತಾರೆ ಅದು ಜನಗಳಿಗೆ ಅಥವಾ ಮಕ್ಕಳಿಗೆ ದೃಷ್ಟಿ ಮಾಡುವಾಗ ಅದನ್ನು ಮಾಡ್ಕೋಬೇಕು ಸೊ ದೇವ್ರಿಗೆ ಯಾವುದೇ ಕಾರಣಕ್ಕೂ ಸುಣ್ಣ ಹಾಕೋಕ್ಕೋಗ್ಬಿಡಿ ನೋಡಿ ಆರತಿ ನೀರು ರೆಡಿಯಾಗಿದೆ ಈಗ ಚಿಕ್ಕದ ಬೆಳ್ಳಿ ದೀಪಗಳಲ್ಲಿ ಇಟ್ಕೊಂಡಿದ್ದೀನಿ ನಾನು ನಿಮ್ಮ ಹತ್ರ ಯಾವ ದೀಪ ಇದೆ ಅದನ್ನು ಇಟ್ಕೊಳ್ಳಿ ಸೊ ಆರತಿ ನೀರನ್ನ ಮಾಡಿ ಇಡಲೇಬೇಕು ದೇವರಿಗೆ ರೀಬೇಡಿ ಈಗ ನಾನು ನಿಮಗೆ ಕೈ ಕಟ್ಟೋಂತಹ ದಾರನ ಮಾಡ್ಕೋತಾರೆ ದಾರ ವ್ರತ ಮಾಡುವಂಥ ಮುದ್ದೆಯರು ದಾರಾನ ಕಟ್ಕೊಳ್ಲೇಬೇಕು ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಕಪ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂಬತ್ತೇಳೆ ದಾರಾನ ತಗೊಂಡಿದ್ದೀನಿ ಒಂಬತ್ತೇಳೆ ದಾರ ತಗೊಂಡಿದ್ದೀನಿ ನೋಡಿ ಈಗ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೊಗೊಳ್ಳಿ ಒಂಬತ್ತು ಗಂಟೆಗಳನ್ನು ಹಾಕಬೇಕಾಗುತ್ತೆ ಇದಕ್ಕೆ ಅದಕ್ಕೆ ಸ್ವಲ್ಪ ಲೆಂತ್ ಜಾಸ್ತಿನೇ ತೊಗೊಳ್ಳಿ ದಾರಕ್ಕೆ ಈಗ ಒಂಬತ್ತು ಗಂಟೆ ಹಾಕೊಂಡಿದ್ದಾದಮೇಲೆ ನೀಟಾಗಿ ಅರಶಿಣ ನೀರಲ್ಲಿ ಅದ್ದು ಹಿಂಡ್ಕೊಬಿಡಿ ಅರಶಿನ ಎಲ್ಲ ನೀರನ್ನು ಒಂಬತ್ತೇಳೇ ದಾರ ಒಂಬತ್ತು ಗಂಟೆನ ಹಾಕೊಬೇಕಾಗತ್ತೆ ನೋಡಿ ಈಗ ಓವನ ಇಟ್ಕೊಳ್ಳೋಣ ಓವನ ಇಟ್ಕೊಂಡು ನೀಟಾಗಿ ಕಟ್ಕೊಬಿಡಿ ಮನೇಲಿ ಎಷ್ಟು ಜನ ಇದ್ದೀರ ಅಷ್ಟು ಜನ ಆರಾಮಾಗಿ ಕಟ್ಕೊಬೋದು ಈಗ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡಬೇಕಾಗುತ್ತೆ ಯಾವ ರೀತಿ ಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ ಇದಕ್ಕೂ ತೋರಿಸ್ತೀನಿ ಎಲೆ ಅಡಿಕೆ ಹಾಗೆ ಬಾಳೆಹಣ್ಣು ಕುಂಕುಮಕ್ಕೆ ಬಂದವ್ರಿಗೆ ಬರಿ ಕೈಯಲ್ಲಿ ಕಳಿಸ್ಬಾರ್ದು ಯಾವುದೇ ಕಾರಣಕ್ಕೂ ತಾಂಬೂಲನ ಕೊಟ್ಟು ಕಳಿಸ್ಬೇಕಾಗುತ್ತೆ ಸೊ ಬಳೆ ಬಳೆ ಅಂತೂ ಲಕ್ಷ್ಮೀ ಪೂಜೆಯಲ್ಲಿ ತುಂಬ ಮುಖ್ಯ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಹಾಗೆ ಒಂದು ರೂಪಾಯಿ ಕಾಯಿನ್ ಇಟ್ಟಿದ್ದೀನಿ ನಿಮಗೆ ಯಾವ ರೀತಿ ಶಕ್ತಿ ಅನುಸಾರ ಇರುತ್ತೆ ಹನ್ನೊಂದು ರೂಪಾಯಿ ಇಡ್ತಾರೆ ನೂರ ಒಂದು ರೂಪಾಯಿ ಇರ್ತಾರೆ ಒಂದು ರೂಪಾಯಿ ಇಡ್ತಾರೆ ನಿಮ್ಗೆ ಯಾವ ರೀತಿ ಬೇಕಂದರೆ ಆ ರೀತಿ ನೋಡಿ ಇಷ್ಟನ್ನೇ ಕೊಡ್ಬೋದು ಇನ್ನೂ ನಾವು ಕೊಡ್ತೀವಿ ಇನ್ನೂ ಸ್ವಲ್ಪ ಅನ್ನೋರಾದರೆ ಒಂದು ಬ್ಲೌಸ್ ಪೀಸನ್ನ ಇಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮದ ಪಾಕೆಟ್ಟು ಒಂದು ಬ್ಲೌಸ್ ಪೀಸನ್ನ ಕೊಡ್ಬೋದು ನೋಡಿ ಈ ರೀತಿಯೂ ಕೊಡಬೇಕಾ ಕೊಡ್ಬೋದು ನೀವು ಬಾಳೆಹಣ್ಣಿಲ್ಲ ಅಂತ ಅಂದಾಗ ಆ ಹಣ್ಣುಗಳನ್ನು ಕೊಡ್ಬೋದು ನೋಡಿ ಒಂದು ಹಾಪಲ್ಲಿ ಇಟ್ಟಿದ್ದೀನಿ ಹಣ್ಣುಗಳಂದರೆ ಹಾಪಲು ಆರೆಂಜು ಈ ರೀತಿ ಆದರೆ ಒಂದೇ ಹಣ್ಣನ್ನು ಕೊಡ್ಬೋದು ನೀವು ಆದರೆ ಎರಡು ಎರಡು ಬಾಳೆಹಣ್ಣು ಕೊಡಿ ಒಂದು ಬಾಳೆಹಣ್ಣು ಕೊಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿ ಬ್ಯಾಗ್ ಹಾಕಿ ನೀಟಾಗಿ ಇಟ್ಕೊಂಬಿಟ್ರೆ ಹಬ್ಬದ ದಿವಸ ತುಂಬ ಈಸಿ ಆಗುತ್ತೆ ನಿಮಗೆ ಈಗ ಪಂಚಾಮೃತನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಒಂದು ಬಟ್ಲಿಗೆ ಹಾಲು ಮೊಸರು ತಗೋತಾ ಇದೀನಿ ನೀವು ಇದನ್ನ ಅಭಿಷೇಕ ರೀತಿನೂ ಮಾಡ್ಕೋಬೋದು ಲಕ್ಷ್ಮಿದ ವಿಗ್ರಹ ಗಣಪತಿ ವಿಗ್ರಹ ಇದ್ದರೆ ಅದರೊಳಗೆ ಇಟ್ಬಿಟ್ಟು ಈ ರೀತಿನ ಮಾಡ್ಕೋಬೋದು ಹಾಗೆ ಸಕ್ಕರೆನೂ ಹಾಕೋತಾಯೀನಿ ನಾನು ಹಾಲನ್ನ ಹಸಿ ಹಾಲನ್ನ ಯೂಸ್ ಮಾಡಬೇಕು ನೀವು ಕಾಯ್ಸಿರ ಹಾಲನ್ನ ಯೂಸ್ ಮಾಡಬೇಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾಯೀನಿ ದೇವ್ರಿಗೆ ಯೂಸ್ ಮಾಡುವಾಗ ಹಸು ತುಪ್ಪನ ಯೂಸ್ ಮಾಡಿ ತುಂಬ ಒಳ್ಳೆಯದು ಹಾಗೆ ಜೇನು ತುಪ್ಪನ ಹಾಕೋತಾಯಿನಿ ನಾನು ನಿಮಗೆ ವರಮಹಾಲಕ್ಷ್ಮಿ ವ್ರತದ ಮಾಡೋ ಬುಕ್ ಸಿಗುತ್ತೆ ಸೊ ಬುಕ್ನ ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ಸ್ಟೆಪ್ಸು ಅದರೊಳಗೆ ಇರುತ್ತೆ ಪೂಜೆ ಮಾಡುವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಬುಕ್ನ ಇಟ್ಕೊಂಡು ಮಾಡಿದ್ರೆ ಸೊ ಅದನ್ನು ತೊಗೊಳ್ಳಿ ಈಗ ನೋಡಿ ಬಾಳೆಹಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಹ್ಯಾಪಲ್ಲು ಇದ್ರೂ ಕಟ್ ಮಾಡಿ ಹಾಕೋಬೋದು ನಾನು ಬಾಳೆಹಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಇದನ್ನೆಲ್ಲ ಮುಂಚೆನೇ ಕಟ್ ಮಾಡಿ ಒಂದೊಂದು ಬೌಲಲ್ಲಿ ಇಟ್ಕೊಂಬಿಟ್ರೆ ದೇವರನ್ನ ಅದರೊಳಗಡೆ ಇಟ್ಟು ಅಭಿಷೇಕ ಮಾಡ್ಕೋಬೋದು ನೀಟಾಗಿ ನೋಡಿ ಈಗ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಬಾ ಗೋಡಂಬಿನ ಹಾಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ದ್ರಾಕ್ಷಿ ಎಲ್ಲದನ್ನು ಕಟ್ ಮಾಡಿ ಒಂದು ಕಪ್ಪಲ್ಲಿ ಇಟ್ಕೊಂಡ್ಬಿಟ್ರೆ ಅಭಿಷೇಕ ಮಾಡೋವಾಗ ನೀವು ಕಪ್ ಸಮೇತ ಅಷ್ಟೊತ್ತರಗಳನ್ನ ಹೇಳ್ಕೊಂಡು ನೀಟಾಗಿ ಅಭಿಷೇಕ ಮಾಡ್ಕೋಬೋದು ನೋಡಿ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಂಚಾಮೃತ ಕೂಡ ರೆಡಿ ಆಗುತ್ತೆ ನೋಡಿ ಪಂಚಾಮೃತ ರೆಡಿಯಾಗಿದೆ ನೀವು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಸೊ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಮಾಡುವಾಗ ಅಷ್ಟೊತ್ತಿಗೆ ನೀವು ನೈವೇದ್ಯಕ್ಕೆ ಒಬ್ಬಟ್ಟು ಎಲ್ಲವನ್ನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಪಂಚಾಮೃತನ ಮಾಡಿ ದೇವ್ರ ಮುಂದೆ ಇಟ್ಕೊಂಡ್ರೆ ಆರಾಮಾಗಿ ಪೂಜೆ ಮಾಡ್ಕೋಬೋದು ಬೆಳಗ್ಗೆ ಐದು ಗಂಟೆಗೆ ನೋಡಿ ಈಗ ಲಕ್ಷ್ಮಿ ಚಂಬಿಗೆ ಆಗಲೇ ತಾಳಿ ಕಟ್ಟಿದ್ದೆಲ್ಲ ಅದನ್ನು ಯಾವ ರೀತಿ ಮಾಡೋದು ಅದನ್ನ ಹೇಳ್ಕೊಡ್ತೀನಿ ಬನ್ನಿ ನಾನೀಗ ಎಳೆ ದಾರಾನ ತಗೊಂಡಿದ್ದೀನಿ ಸೊ ಅದಕ್ಕೆ ಅರಿಶಿಣದ ನೀರು ಮಾಡ್ಕೊಂಡಿದೀನಿ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಅದು ಡಿಪ್ ಮಾಡ್ಕೊಂಡಿದ್ದೀನಿ ನೀರನ್ನು ನೀಟಾಗಿ ಹಿಂಡ್ಕೊಂಡಿದ್ದಾದರೆ ಅರ್ಶನದ ಕೊಂಬು ತೊಗೊಳ್ಳಿ ಅರ್ಶನದ ಕಂಬು ತೊಗೊಂಡು ಅಲ್ಲೊಂದು ಗಂಟೆ ಹಾಕೊಂಡ್ರೆ ಅರ್ಶನದ ಕೊಂಬು ರೆಡಿ ಆಗುತ್ತೆ ಅರ್ಶನದ ದಾರ ರೆಡಿಯಾಗಿರುತ್ತೆ ಸೊ ನೀವು ಅದನ್ನು ಚಂಬ ಕಟ್ಕೋಬೋದು ಬರೀ ಚಂಬನ್ನ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಫ್ರೆಂಡ್ಸ್ ಇದನ್ನು ಚಂಬನ ಕ ಚಂಬಗೆ ಅರಿಶಿನ ದಾರನ ಕಟ್ಟಿರಲೇಬೇಕು ಹಾಗೆ ಲಕ್ಷ್ಮಿ ಮುಖವಾಡಕ್ಕೆ ನೀವು ಅಂತ ತಾಳಿ ಇರೋ ತಾಳಿನ ಹಾಕೋಬೋದು ನೋಡಿ ನಾನು ಚಂಬಗೆ ಈ ರೀತಿ ಕಟ್ಕೋತೀನಿ ನೀವು ಚಂಬಿಡಲ್ಲ ಒಂದೇ ಬಿಂದಿಗೆ ಇಡ್ತೀವಿ ಬಿಂದಿಗೆಗೆ ಸೀರೆ ಉಡಿಸ್ತೀರಿ ಅನ್ನಾಗಿದ್ರೆ ಬಿಂದಿಗೆಗೆ ಆರಾಮಾಗಿ ಇಟ್ಕೊಬಿಡಿ ಸೊ ಎಲ್ಲರಿಗೂ ಇಷ್ಟ ಆಗಿದ್ದೀನಿ ಅನ್ ಅನ್ಕೋತೀನಿ ಇಷ್ಟ ಆಗಿದೆ ಚಾನಲ್ ಇಷ್ಟ ಆಗಿದೆ ಚಾನಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನೆಕ್ಸ್ಟ್ ಬರೋ ಒಳ ವೀಡಿಯೋ ಒಳಗಡೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು